ಐತೆ ಅಂದ್ರೆ ಹೀರೋಕ್ಕಿಂತ ಹೀರೋನೇ ಬೆಸ್ಟ್ ಅಪ್ಪ. ಈ ಹೀರೋಯಿನ ಇಬ್ರು ಕೊಳೆ ಮಾಡೋರಿ ಅದು ಮಸ್ಟ್. ಈ ರಮೇಶ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ ನೀವು. ಚೆನ್ನಾಗಿದೆ ಇಬ್ಬರೇ ಹೋದ್ರೆ ಹೆಂಗ ಏನಾಗುತ್ತೆ ಅಂತ ತೋರಿಸ್ತಾರೆ. ಕತೆ ಮೋಸ ಇಲ್ಲ ನೋಡ್ಬೋದು. ಮೇಡಮ್ ಮೂವಿ ಚೆನ್ನಾಗಿದೆ. ಒಂದು ಸರಳ ಪ್ರೇಮ ಕಥೆ ಆಗ್ಬೇಕಾಗಿದ್ದು ಕಾಡಿಗೆ ಹೋಗಿ ಒಂದು ಕಾಂಪ್ಲಿಕೇಟೆಡ್ ಲವ್ ಸ್ಟೋರಿ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆ ಮೆಸೇಜ್ ಇದೆ ಮೇಡಮ್. ಅಂದ್ರೆ ಒಂದು ಒಳ್ಳೆ ಬೆಟರ್ ಫ್ಯಾಮಿಲಿ, ಹೀರೋಯಿನ್ ಒಂದು ಫ್ಯಾಮಿಲಿ, ಈ ಕಡೆ ಹೀರೋದೊಂದು ಫ್ಯಾಮಿಲಿ ಇರುತ್ತೆ. ಅವ್ರದೊಂದು ಜಾಬ್ ಅಲ್ಲಿ ಇರ್ತಾರೆ, ಇವ್ರೊಂದು ಜಾಬ್ ಆಗಿರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಿಗೆ ಬಂದು ಎಲ್ಲೋ ಒಂದು ಏನೋ ನನ್ನ ಲವರ್ಗೆ ಏನೋ ಒಂದು ಗಿಫ್ಟ್ ಆಗಿ ತೋರಿಸ್ಬೇಕಂತೇಳ್ಬಿಟ್ಟು ಕಾಡಿಗೆ ಹೋಗಿ ಏನೋ ಸ್ವಿಟ್ಜರ್ಲ್ಯಾಂಡ್ ತೋರಿಸ್ತೀನಿ ಅಂತ ಹೋಗ್ತಾರೆ. ಆ ಸ್ವಿಟ್ಜರ್ಲ್ಯಾಂಡ್ ಅವರು ವಿಧಿ ಆಟ ಆಡಿಸ್ಬಿಡುತ್ತೆ. ಕಾಡಲ್ಲಿ ಹೋಗಿ ಸೇರ್ಕೊಳ್ತಾರೆ. ಸೇರ್ಕೊಂಡಾಗ ಪ್ರತಿ ಕ್ಷಣ ಕ್ಷಣಕ್ಕೂ ಅವ್ರಿಗೆ ಭಯ, ಆತಂಕ, ನೋವು, ಅಲ್ಲಿ ಏನೇನೋ ಒಂದು ಆಗೋದು ಘಟನೆಗಳು ನಡೆಯುತ್ತೆ. ಆ ಎಲ್ಲ ಘಟನೆಗಳನ್ನು ಹೊರಗೆ ಬರೋಷ್ಟರಲ್ಲಿ ಬ್ಯೂಟಿಫುಲ್ ಮೂವಿ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಮೂವಿ, ಭಾಳ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್, ಬಂದು ನೋಡಿ ಎಂಜಾಯ್ ಮಾಡಿ. ಮೂವಿ ನೋಡ್ಕೊಂಬಂದೆ. ಆ ಮೂವಿ ಬಂದು ತುಂಬಾನೇ ಚೆನ್ನಾಗಿದೆ. ಹೀರೋ ಆಕ್ಟಿಂಗು ಫಸ್ಟ್ ಟೈಮ್ ಅಂತಾನೆ ಅನ್ಸಲ್ಲ. ಒಂದು ಒಳ್ಳೆ ಕಂಟೆಂಟ್ ಇಕ್ಕೊಂಡ್ ಬಂದಿರತಕ್ಕಂಥ ಚಿತ್ರ ಇದು. ಕನ್ನಡ ಜನ ಎಲ್ಲರೂ ಬಂದು ನೋಡ್ಬೇಕಂತ ಚಿತ್ರ ಇದು. ಇವಾಗ ಲವರ್ನ ಯಾರೋ ಎದುರುಗಡೆ ರೇಗಿಸ್ದಾಗಲಿ ಏನೋ ಮಾಡಿದಾಗಲಿ ನಮ್ಮ ಕಡೆ ಇಟ್ಕೊಂಡಾಗ ಇದ್ದಾರೆ. ಈಗಿನ ಕಾಲದ ಹುಡುಗಿರಿಗೆ ಒಳ್ಳೆ ದಿಲ್ಲಿರೋನ್ ಬೇಡ, ಅವ್ಳು ಶಾಪಿಂಗ್ ಮಾಡಿದ್ರಿಗೆ ಅವ್ರು ಕಟ್ಟಕ್ಕೆ ಬಿಲ್ಲಿರೋನ್ ಬೇಕು. ಏನು ಮಾಡೋಕ್ಕಾಗುತ್ತೆ ಹೇಳ್ರಿ, ಏನು ಮಾಡೋಕ್ಕಾಗಲ್ಲ. ಈ ಇಂಥ ಕನ್ನಡ ಸಿನಿಮಾಗೆ ಬಂದು ಜನರು ಬಂದು ಫಸ್ಟು ಸಪೋರ್ಟ್ ನೋಡ್ಬೇಕಂತ ಹೇಳ್ತೀನಿ. ಇಂಥ ಸಿನಿಮಾಗೆ ಜನ ಬಂದು ಯಾಕೆ ನೋಡ್ತಾರೆ ಅಂತ ಗೊತ್ತಾಯ್ತಲ್ಲ. ಇಂಥ ಒಳ್ಳೆ ಸಿನಿಮಾಗೆ ಎಲ್ಲರೂ ಬಂದು ನೋಡು, ಸಪೋರ್ಟ್ ಮಾಡಬೇಕು. ಕನ್ನಡ ಚಿತ್ರಮಂದಿರ ಇನ್ನೂ ಜಾಸ್ತಿ ಬೆಳಿಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿರ್ಬೋದು, ಹೀರೋ ತುಂಬಾ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರ ಡ್ಯಾನ್ಸು. ಫಿಲಮಲ್ಲಿ ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಅನಿಸ್ತು, ಸೆಕೆಂಡ್ ಹಾಫ್ ಮತ್ತು ಕ್ಲೈಮ್ಯಾಕ್ಸ್ ಮೊದಲು ಸಕ್ಕದಾಗೈತೆ. ಎಲ್ಲರೂ ಬಂದು ನೋಡೋವಂಥ ಚಿತ್ರ ಇದು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗಿನ ಕಾಲದ ಹುಡುಗಿರು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮ ಹುಡುಗ ಎಷ್ಟು ದಿನ ಇಡ್ತಾನೋ ಅಷ್ಟು ದಿನ ನೀವು ನಿಯತ್ತಾಗಿ ಒಂದು ನಿಯತ್ತಾಗಿ ಉಳಿಸ್ಕೊಂಡು ಹೋಗೋಕೆ ಪ್ರಯತ್ನ ಪಡಿ. ಯಾಕಂದರೆ ಒಂದು ಹುಡುಗರು ಒಂದು ನಂಬಿಕೆ ಕಳ್ಕೊಂಡಾದ್ಮೇಲೆ ಇನ್ನೊಂದು ಸರ್ತಿ ನಿಮ್ಮ ಹತ್ರಕ್ಕೆ ಬರಲ್ಲ. ಯಾಕಂದರೆ ಒಂದು ಹುಡುಗರು ಮೋಸ ಎಷ್ಟು ಅಂತ ಹೋಗ್ತಾರೆ ಹೇಳ್ರಿ. ಮೋಸ ಹೋಗಿ ಹೋಗಿ ಒಳಗಿರೋನೇ ಸತ್ತು ಹೋಗ್ಬಿಟ್ಟಿರ್ತಾನೆ. ದಯವಿಟ್ಟು ಹುಡುಗಿರ ಹತ್ರ ಮಾಡಬೇಡಿ. ಮೂವಿ ಮಾತ್ರ 100% ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡೋ ಚಿತ್ರ ಇದು. ಥ್ಯಾಂಕ್ ಯು. ಹಾಂ ಚೆನ್ನಾಗಿತ್ತು. ಏನೇನು ಆ್ಯಕ್ಟಿಂಗ್ ಆಗಿರಲಿ, ಫೈಟ್ ಆಗಿರೋದು ಒಂಥರ ನಮಗೆ ಒಂದು ಗೂಸ್ ಬಂಪ್ಸ್ ಬಂದಂಗೆ ಆಯಿತು. ದೇವೂಸ್ ಫಿಲಮ್ ನೋಡ್ದಂಗೆ ಆಯ್ತು ನಮಗೆ. ಒಂದು ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಬಿಗ್ ಬಾಸ್ ಅಲ್ಲಿ ಸಂಗೀತನ ಔಟ್ ಮಾಡಿ ಫಸ್ಟು. ಥ್ಯಾಂಕ್ ಯು. ಅರ್ಥ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ. ಒಂದು ಮೂವಿಗೆ ಏನೆಲ್ಲ ಬೇಕು ಎಲ್ಲ ಇದೆ. ಕತೆ, ಚಿತ್ರಕತೆ, ಒಂದು ಸ್ಟೋರಿ, ನಾವು ಎಲ್ಲ ಒಂದು ಹೋದಾಗ ಎಲ್ಲ ಕತೆ ನೋಡಿಕೊಂಡು ಎಲ್ಲ ಇದು ಬಂದಾಗ ಆಯ್ತು. ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ. ಭಾರಿ ಮಾಡಿದ್ದಾರೆ. ಚೆನ್ನಾಗಿದೆ. ಸೂಪರ್ ಆಗಿದೆ. ನೀವೆಲ್ಲರೂ ಇಷ್ಟು ಕ್ಯಾಮ್ರಾ ಇಡ್ತಿರೋದು ಆಕ್ಚುಲಿ ತುಂಬ ನರ್ವಸ್ ಆಗ್ತಿದೆ ಆಫ್ಟರ್ ಸೋ ಲಾಂಗ್. ಯಾಕೆ ನಾವು ಸುಮ್ಮನೆ ಮಾಡುವಾಗ ಒಂದು ಕ್ಯಾಮ್ರಾಗೆ ನಾವು ಆಕ್ಟ್ ಮಾಡ್ತಿರ್ಲಿಲ್ಲ. ನಾನು ಇಷ್ಟು ಕ್ಯಾಮ್ರಾಗಳು ನೋಡಿ ತುಂಬಾನೇ ಖುಷಿ ಆಗ್ತಿದೆ. ನೀವು ಕೇಳಿದ್ರೆ ಹೆಂಗ ಅನ್ಸಿದೆ ಅಂತ, ಇಷ್ಟು ಜನ ನನ್ನ ಕಣ್ಣು ಮುಂದೆ ನಿಂತಿರೋದು ಅದರಲ್ಲೇ ಗೊತ್ತಾಗುತ್ತೆ ಆ ಒಂದು ರೆಸ್ಪಾನ್ಸು. ಆ್ಯಂಡ್ ನಾನು ತುಂಬ ವರ್ಷದ ನಂತರ ಥಿಯೇಟರ್ ಕೂತು ಜನರ ಜೊತೆ ನಾನು ನನ್ನ ಸಿನಿಮಾ ಅಂತ ನಾನು ನೋಡಿದ್ದು, ನನಗೆ ತುಂಬ ಕಣ್ಣು ಮುಂದೆ ಬಂದು ತುಂಬಾನೇ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟೇ ರಿಲೀಸ್ಗೂ ಮುಂಚೆ ಬೇರೆ ರೀತಿಯಾದಂಥ ಒಂದು ಕನಸು ಇರುತ್ತೆ. ಸೊ ಹಿಂಗೆ ಬರಬೇಕು, ಇದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರಬೇಕು ಅಂತ ಇರುತ್ತೆ. ಸೊ ನೀವು ಅಂದ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ ಎಲ್ಲವೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ನಾವು ಹಾಕಿದಂಥ ಅಷ್ಟು ಎಫರ್ಟ್ಸು ಕಾಣಿಸ್ತಾ ಇದೆ. ಆ್ಯಂಡ್ ಜನರು ಅದನ್ನು ಒಪ್ಕೊಂಡಿದ್ದಾರೆ ಅನ್ನೋದು ಒಂದು ತುಂಬ ಖುಷಿ ಆಗುತ್ತೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಂತೆ ಆಡಿಯನ್ಸ್ ಬಂದರೆ ಇನ್ನೂ ಇನ್ನೂ ಹೆಚ್ಚು ಖುಷಿ ಆಗುತ್ತೆ. ಅದಕ್ಕೆ ನಾವು ಮಾಡಿದಂಥ ಎಫರ್ಟ್ಸ್ ಅಥವಾ ನಾವು ಮಾಡಿರುವಂಥ ಸಿನಿಮಾಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ಸೊ ಇನ್ನೂ ಹೆಚ್ಚು ಜನ ಬಂದರೆ ಆಡಿಯನ್ಸು ನಮ್ಗೆ ಇನ್ನೂ ಹೆಚ್ಚು ಥಿಯೇಟರ್ಸ್ ಇನ್ನೂ ಹೆಚ್ಚು ಶೋಗಳು ಸಿಗುತ್ತೆ, ಅದರಿಂದ ನಮ್ಮಂಥ ಕಲಾವಿದರು ಬೆಳೆಯಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ಥಿಯೇಟರ್ಸ್ಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ. ಆಕ್ಚುಲಿ ನಾನು ನೋಡಿ ಮಾಲಾಶ್ರೀ ಮೇಡಮ್ ಆದ್ಮೇಲೆ ಸಂಗೀತ ಭಟ್ ಅವರು ಆ ತರ ಫೈಟ್ ಮಾಡಿರೋದು ಕಲಿತಾ ಇದ್ದೀನಿ. ಬಟ್ ವಿನೋದ್ ಮಾಸ್ಟರ್ ಯಾರಿಗೂ ಇಲ್ಲ, ವಿನೋದ್ ಮಾಸ್ಟರ್ ಆಕ್ಚುಲಿ ಫೈಟ್ ಮಾಡಿಸಿದ್ದು, ಸೊ ಅವ್ರಿಗೆ ತುಂಬ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದ್ರೆ ಇವಾಗ ನಾವು ಅನ್ಕೊಳ್ಳೋದೊಂದು ನಾನು ಫೈಟ್ ಮಾಡಬೇಕು ಅಂತ, ಬಟ್ ಅದನ್ನ ಕ್ಯಾಮ್ರಾ ಮುಂದೆ ಬಂದು ಮಾಡುವಾಗ ಅದೇ ಆ ಮೇಲ್ ಎನರ್ಜಿ ಅಂತ ಹೇಳ್ತಾರಲ್ಲ, ಅದನ್ನೇ ಇಟ್ಕೊಂಡು ನಾವು ಅದೇ ರೀತಿ ಫೈಟ್ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತಲ್ಲ, ಅದು ನನಗೆ ಇವತ್ತು ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡಿ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಘ್ನೇಶ್ ಅವರು ಇನ್ಸ್ಪಿರೇಷನ್ ನನಗೆ ಯಾವತ್ತು ಫೈಟ್ ಮಾಡೋಕ್ಕೆ, ಯಾಕೆಂದರೆ ಇವ್ರದ್ದು ಎಡಿಟ್ ವರ್ಷನ್ ನೋಡಿದಾಗ ನಾನು ಫೈಟ್ ಮಾಡಬೇಕು ಅಂತ ಹಠ ಮಾಡಿಬಿಟ್ಟು ನಾನು ಕೇಳಿದ್ದು. ತುಂಬ ಖುಷಿಯ ವಿಚಾರ, ಹಿರಿಯ ನಟಿಯರು ಈ ತರ ಮಾತಾಡೋದು ತುಂಬ ಖುಷಿ ಆಗುತ್ತೆ. ಆಕ್ಚುಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆಕ್ಟರ್ ಅನ್ಸುತ್ತೆ ಹೌದು, ಆಮೇಲೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ಗಳು ನಮ್ಮಿಂದ ಇನ್ಸ್ಪೈರ್ ಆಗ್ತಿದ್ದಾರೆ ಅಂದ್ರೆ ಅದು ಇನ್ನೂ ತುಂಬ ಖುಷಿಯ ವಿಚಾರ. ಥ್ಯಾಂಕ್ ಯು ಸೋ ಮಚ್, ಈ ತರ ತುಂಬ ಜನ ಇನ್ಸ್ಪೈರ್ ಆಗಿ ನಾವು ಇನ್ಸ್ಪೈರ್ ಆಗಿಬಿಟ್ಟೆ ಸಿನಿಮಾ ಫೀಲ್ಡ್ ಬಂದಿದ್ದು. ಸೊ ಥ್ಯಾಂಕ್ ಯು ಮ್ಯಾಮ್. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.